शैक्षणिक वर्ष SSLC द्वितीय PUC परीक्षेयल्ली अंक पड़े विद्यार्थिगळिगे श्री मारिकामा देवस्थान प्रतिभा पुरस्कार समारंभव जुलाई 9 रविवार श्री देवस्थान सभा मंटप देवस्थान अध्यक्षरु प्रकटणेयल्ली समारंभ के मुख्य अतिथिगळागि गौरवान्वित प्रधान जिला सत्र न्यायाधीशरु श्री मारिकामा देवस्थान आडळित नियंत्रणाधिकारी श्री DS विजय कुमार अवरु आगमिसलिद्दारे ಎಂದು ತಿಳಿಸಿದ್ದಾರೆ। ಲೆನ್ಸ್ ಕಾರ್ಡ್ ಸರ್ವರಿಗೂ ದೃಷ್ಟಿ ಉಚಿತ 12 ಹಂತಗಳ ಕಣ್ಣಿನ ಪರೀಕ್ಷೆ ಯಾವುದೇ ಬುಕಿಂಗ್ ಅವಶ್ಯಕತೆ ಇರುವುದಿಲ್ಲ। ಲೆನ್ಸ್ ಕಾರ್ಡ್ ಏರ್ ಕಲರ್ ಫ್ಲೆಕ್ಸ್ ಬಾಗಿಸಿ ತಿರುಗಿಸಿ ಧರಿಸಿ ನಿಮ್ಮ ದಿಟ್ಟ ಚಲನೆ ತೋರಿಸಿ ಹಗುರವೆನಿಸುತ್ತದೆ ಸರಿ ಹೊಂದುತ್ತದೆ ಅತ್ಯಂತ ಹಗುರ TR90 ಕನ್ನಡಕಗಳು ಹೊಂದಿಕೊಳ್ಳುವ ಸ್ಪ್ರಿಂಗ್ ಹಿಂಜಸ್ ಗಳು ಆರಾಮದಾಯಕ ನೋಸ್ ಪ್ಯಾಡ್ ಗಳು ಅಲ್ಲದೆ ಶೇಕಡಾ 90%ಷ್ಟು ಹಾನಿಕಾರಕ ನೀಲಿ ಕಿರಣಗಳನ್ನು ತಡೆಯುತ್ತದೆ। ಎಲ್ಲಾ ಡಿಜಿಟಲ್ ಉಪಕರಣಗಳ ಹೊಮ್ಮುವ 420nm ಹಾನಿಕಾರಕ ಕಿರಣಗಳನ್ನು ತಡೆಯುತ್ತದೆ। ಲೆನ್ಸ್ ಕಾರ್ಡ್ ಉಚಿತ 12 ಹಂತಗಳ ಕಣ್ಣಿನ ಪರೀಕ್ಷೆ ಯಾವುದೇ ಬುಕಿಂಗ್ ಅವಶ್ಯಕತೆ ಇರುವುದಿಲ್ಲ। ಒಂದು ಜೊತೆ ಕನ್ನಡಕ ಮಾತ್ರ ಸಾಕೆ ಖರೀದಿಸಿ ಒಂದು ಪಡೆಯಿರಿ ಮತ್ತೊಂದು ಉಚಿತವಾಗಿ ಸಂಪರ್ಕಿಸಿ ಲೆನ್ಸ್ ಕಾರ್ಡ್ 247/A BRS ಆರ್ಕೇಡ್ ಹೊಸಪೇಟೆ ರಸ್ತೆ ರಿಲಯನ್ಸ್ ಟ್ರೆಂಡ್ಸ್ ಎದುರು ಶಿರಸಿ ಮೊಬೈಲ್ ನಂಬರ್ 9845045734 9945036339। ಧಾರವಾಡ ಗದಗ ಮತ್ತು ಉತ್ತರ ಕನ್ನಡ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಧಾರವಾಡದ ನಂದಿನಿಯ ನೂತನ ಮಾರಾಟ ಮಳಿಗೆಯನ್ನು ಶಿರಸಿಯ TSS ಆಸ್ಪತ್ರೆ ಆವರಣದಲ್ಲಿ ಧಾರವಾಡ ಗದಗ ಮತ್ತು ಉತ್ತರ ಕನ್ನಡ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಧಾರವಾಡದ ಅಧ್ಯಕ್ಷರಾದ ಶಂಕರ್ ವೀರಪ್ಪ ಮುಗದ ಅವರು ಉದ್ಘಾಟಿಸಿದರು। ಇನ್ನು ಈ ವೇಳೆ ಮಾತನಾಡಿದ ಅವರು ಇಡೀ ರಾಜ್ಯದಲ್ಲಿ ನಂದಿನಿಯು ಗುಣಮಟ್ಟ ಹಾಗೂ ಪ್ರಮಾಣದಲ್ಲಿ ಲಕ್ಷಾಂತರ ಗ್ರಾಹಕರ ವಿಶ್ವಾಸಾರ್ಹ ಮೆಚ್ಚುಗೆಗೆ ಬ್ರ್ಯಾಂಡ್ ಆಗಿದ್ದು KMF ಒಂದು ಸಹಕಾರ ಸಂಸ್ಥೆಯಾಗಿದೆ। ರೈತರ ಹಿತ ಕಾಪಾಡುವಲ್ಲಿ ಶ್ರಮಿಸುತ್ತಿದ್ದು ರೈತರಿಂದ ನೇರವಾಗಿ ಹಾಲು ಸಂಘಗಳ ಮೂಲಕ ಹಾಲನ್ನು ಖರೀದಿಸಿ ಒಕ್ಕೂಟದಿಂದ ಹಾಲನ್ನು ಮಾರಾಟ ಮಾಡಿ ರೈತರ ಖಾತೆಗಳಿಗೆ ನೇರವಾಗಿ ಹಣ ಸಂದಾಯ ಮಾಡಲಾಗುವ ಪಾರದರ್ಶಕ ವ್ಯವಸ್ಥೆ ನಮ್ಮದಾಗಿದೆ ಎಂದರು। ನಂತರ ಮಾತನಾಡಿದ ಧಾರವಾಡ ಗದಗ ಮತ್ತು ಉತ್ತರ ಕನ್ನಡ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕ ಸಂಘಗಳ ಒಕ್ಕೂಟ ನಿಯಮಿತ ಧಾರವಾಡದ ನೌಕರರ ಕಲ್ಯಾಣ ಸಂಘದ ಅಧ್ಯಕ್ಷರಾದ ಸುರೇಶ್ ಚಂದ್ರ ಹೆಗಡೆ ಕಿಶನ್ ಮನೆಯವರು ಕೆಲ ತಿಂಗಳಿನಿಂದ TSS ಆಸ್ಪತ್ರೆಯ ಆಸುಪಾಸಿನಲ್ಲಿ ಗ್ರಾಹಕರಿಗೆ ಅನುಕೂಲವಾಗುವಂತೆ ಒಂದು ನಂದಿನಿ ಮಾರಾಟ ಮಳಿಗೆ ಸ್ಥಾಪಿಸಿ ಉತ್ತಮ ಸೇವೆ ಒದಗಿಸಬೇಕೆಂದು ನಾವು ಪ್ರಯತ್ನ ಮಾಡುತ್ತಿದ್ದೆವು। ಅನೇಕ ಕಾರಣಗಳಿಂದ ಅದು ಸಾಧ್ಯವಾಗಿರಲಿಲ್ಲ। ಆದರೆ ಈಗ TSS ಆಸ್ಪತ್ರೆ ಅಧ್ಯಕ್ಷರು ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಪ್ರಧಾನ ವ್ಯವಸ್ಥಾಪಕರ ಸಹಕಾರದಿಂದ ಸುವರ್ಣಾವಕಾಶ ಒದಗಿ ಬಂದಿದ್ದು ಅದು ಸಾಧ್ಯವಾಗಿದೆ ಎಂದರು। ಇನ್ನು ಈ ವೇಳೆ TSS ಆಸ್ಪತ್ರೆ ಕಾರ್ಯಕಾರಿ ಅಧ್ಯಕ್ಷರಾದ ರಾಮಕೃಷ್ಣ ಹೆಗಡೆ ಕಡವೆ ಆಸ್ಪತ್ರೆಯ ಖಜಾಂಚಿ ಮಹಾಬಲೇಶ್ವರ್ ಪಿ ಹೆಗಡೆ ಟ್ರಸ್ಟಿಗಳಾದ ವೇದಾವತಿ ಸೀತಾರಾಮ್ ಹೆಗಡೆ ಮಹಾಬಲೇಶ್ವರ್ ಜೋಶಿ ಕಾಗೇರಿ TSS ಪ್ರಧಾನ ವ್ಯವಸ್ಥಾಪಕರಾದ ರವೀಶ್ ಹೆಗಡೆ ಡಾಕ್ಟರ್ ರಘುನಂದನ್ ಹೆಗಡೆ ಧಾರವಾಡ ಸಹಕಾರ ಹಾಲು ಒಕ್ಕೂಟದ ಮಾರುಕಟ್ಟೆ ವಿಭಾಗದ ವ್ಯವಸ್ಥಾಪಕರಾದ MN ಶಿರೋಳ್ ಜಿಲ್ಲಾ ಮುಖ್ಯಸ್ಥರಾದ SS ಬಿಜೂರ್ ಶಿಥಿಲ ಕೇಂದ್ರದ ವ್ಯವಸ್ಥಾಪಕರಾದ ಕೃಷ್ಣ ಕೇನ್ ಮಾರುಕಟ್ಟೆ ಅಧಿಕಾರಿಯಾದ ಶರಣು ಮೆಣಸಿನಕಾಯಿ ಮಾರುಕಟ್ಟೆ ವಿಭಾಗದ ಬಸವರಾಜ್ ಸೆಲೋನಿ ಶಿರಸಿ ಉಪವಿಭಾಗದ ಗುರುದರ್ಶನ್ ಭಟ್ TSS ಆಸ್ಪತ್ರೆ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು।